ಕೀರ್ತಿ ದೊಡ್ಡ ವಿಚಾರವನ್ನೇ ಬಳಸುತ್ತಿದ್ದಾಳೆ. ಏನಪ್ಪಾ ಅಂದ್ರೆ ತಾನು ಆತ್ಮ ಆಗಿ ಬಂದಿರುವಂತಹ ವಿಚಾರ. ಸೊ ಒಂದು ರೀತಿಯಲ್ಲಿ ಪವಾಡದ ರೀತಿ ಅಂತಾನೆ ಹೇಳ್ಬೋದು. ಕಾವೇರಿಗಂತೂ ಕಂಪ್ಲೀಟ್ ಆಗಿ ನಡುಕ ಶುರುವಾಗಿದೆ. ಹೀಗಾಗಿ ಲಕ್ಷ್ಮಿನ ಒಂದು ಮಂತ್ರವಾದಿ ಹತ್ರ ಕೂಡ ಇದೀಗ ಕರ್ಕೊಂಡು ಹೋಗಿದ್ದಾಳೆ. ಸೊ ಮಂತ್ರವಾದಿ ಮುಂದೆ ನಿಲ್ಸಿದ್ದಾಳೆ. ಲಕ್ಷ್ಮಿಗೆ ಒಂಚೂರು ಕೂಡ ಅರ್ಥ ಆಗ್ತಿಲ್ಲ, ಏನಕ್ಕೆ ಈ ರೀತಿ ಅತ್ತೆ ಕರ್ಕೊ ಬಂದಿದ್ದಾರೆ ಇಲ್ಲಿಗೆ ಅಂತ. ಸೊ ನೋಡ್ಬೇಕಿದೆ ಏನಾಗುತ್ತೆ. ಮಂತ್ರವಾದಿ ಏನಾದ್ರು ಹೇಳ್ತಾನೆ ಕೀರ್ತಿ ಆತ್ಮ ಲಕ್ಷ್ಮಿ ಮೈ ಮೇಲೆ ಬಂದಿದೆ ಅಂತ ಹಾಗೆ ಹೀಗೆ ಅಂತ ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನ ಮೂಡಿಸಿದೆ. ಕಾವೇರಿಗೆ ನಂಬಿಕೆನೇ ಇಲ್ಲ, ಕೀರ್ತಿ ಮೈ ಮೇಲೆ ಬಂದಿದ್ದಾಳೆ ಅಂತಾನೆ ಕಂಪ್ಲೀಟ್ ಆಗಿ ಅಂದ್ಕೊಂಡಿದ್ದಾಳೆ. ಆಮೇಲೆ ಗಂಗಾ ಬೇರೆ ಹಚ್ಕೊಡ್ತಾ ಇದ್ದಾಳೆ. ಹಾಗಾಗಿ ಕಾವೇರಿಗೆ ಫುಲ್ ಭಯ ಶುರುವಾಗ್ಬಿಟ್ಟಿದೆ. ಕೀರ್ತಿ ಮೈ ಮೇಲೆ ಬಂದಿದ್ದಾಳೆ, ಲಕ್ಷ್ಮಿ ಮೈ ಮೇಲೆ ಬಂದಿದ್ದಾಳೆ ಅಂತ ತುಂಬಾ ಅಂದ್ರೆ ತುಂಬಾನೇ ಭಯ ಪಟ್ಕೊಂಡಿದ್ದಾಳೆ. ಹಾಗಾಗಿ ಅದನ್ನ ಹೇಗಾದ್ರು ಮಾಡಿ ಓಡಿಸ್ಬೇಕಲ್ಲ. ಹೀಗಾಗಿ ಮಂತ್ರವಾದಿ ಹತ್ರ ಲಕ್ಷ್ಮಿಯನ್ನ ಕರ್ಕೊಬಂದು ಪೂಜೆ ಮಾಡಿಸೋಕೆ ಮುಂದಾಗ್ತಾಳೆ. ಆದ್ರೆ ಲಕ್ಷ್ಮಿಗೆ ಸ್ವಲ್ಪ ರೀತಿಯ ಮುಜುಗರ ಆಗುತ್ತೆ. ಯಾಕೆ ಅತ್ತೆ ಈ ರೀತಿಯೆಲ್ಲ ನಡ್ಕೋತಾ ಇದ್ದಾರೆ, ಸೊ ನಾನು ಎಲ್ಲೂ ಕೂಡ ಹೋಗಿಲ್ವಲ್ಲ, ಸೊ ಯಾಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಲಕ್ಷ್ಮಿಗೆ ಒಂದು ಕೂಡ ಅರ್ಥ ಆಗ್ತಿಲ್ಲ. ಆದ್ರೆ ಕಾವೇರಿ ಮಾಡಿದ್ದೆ ಮಾಡ್ತಾ ಇದ್ದಾಳೆ, ತನಗೆ ಒಂದು ಮುಕ್ತಿ ಬೇಕಂದ್ರೆ ಭಯ ಪಡದೆ ಇರ್ಬೇಕಾಗುತ್ತೆ. ಸೊ ಹೀಗಾಗಿ ಲಕ್ಷ್ಮಿನ ಮಂತ್ರವಾದಿ ಮುಂದೆ ಕೂರಿಸ್ತಾ ಇದ್ದಾಳೆ, ಪೂಜೆಯನ್ನ ಸಹ ಮಾಡಕ್ಕೆ ರೆಡಿ ಮಾಡ್ಕೋತಾ ಇದ್ದಾಳೆ.